ಪ್ರೀತಿ ಪ್ರೀತಿನ ಬಿಟ್ ಬಂದ್ರ ಯಾಕೋ ಹೆಂಗಿದ್ಯಾ ತೆಂಗಿನ ಬಿಟ್ ಬರಕ್ ಹೋಗ್ಬೇಕಾರೆ ಹಂಗೆ ಖುಷಿ ಖುಷಿಯಾಗಿ ಹೋಗ್ತಿದ್ದೆ ಈಗ ಯಾಕೆ ಹಿಂಗಿದ್ಯಾ ನಂಗಿದ್ರೆ ಏನಂತೆ ನಿಮ್ಗೆ ಎಲ್ಲರು ಚೆನ್ನಾಗಿದ್ದೀರಲ್ಲ ಚೆನ್ನಾಗಿರ್ರಿ ಅಷ್ಟೇ ಸಾಕು ಎಲ್ಲರೂ ಚೆನ್ನಾಗಿದ್ರೆ ನಮ್ಗೆ ಇನ್ನೇನ್ ಬೇಕಾಗಿತ್ತು ಮತ್ತೆ ಏನಾಯ್ತೆ ಇಬ್ರು ಏನಾದ್ರು ಜಗಳ ಆಡಿದ್ರ ಹ್ಞೂ ಅತ್ತೆ ನಮ್ಮ ಇಬ್ರು ಮಧ್ಯೆ ಜಗಳ ಆಡಕಂತಾನೆ ತಂದು ಇಟ್ಟಿದ್ಯಲ್ಲ ಇನ್ನೇನು ಇನ್ನೇನ್ ಸುಖವಾಗಿರ್ತೀವಿ ಹೇಳು ಏನೋ ನಮ್ಮ ವಂಶ ಬೆಳೀಲಿ ಅಂತ ನಾನು ಹಿಂಗೆ ಮಾಡಿದೆ ಬಿಡು ಹೋಗ್ಲಿ ಯಾರಿಗೂ ಇಷ್ಟ ಇಲ್ಲದನ್ನ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಆಕತ್ತೆ ಬೇಜಾರು ಹಾಕ್ತೀರಾ ಇನ್ನೇನೇ ಮಾಡೋದು ನಾವು ಏನೇನೋ ಅಂದ್ಕೊಂತೀವಿ ಜೀವನದಾಗ ಇನ್ನೇನೋ ಆಗುತ್ತೆ ಎಲ್ಲ ನಾವು ಅಂದ್ಕೊಂಡಂಗೆ ಆಗ್ಬೇಕಂದ್ರೆ ಆಗುತ್ತೆ ಹೆಂಗೆ ಹೆಂಗೆ ಬರುತ್ತೋ ಹಾಗೆ ಹಿಂಗೆ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಅಷ್ಟೇ ಅಲ್ವೇ ಯಾಕತ್ತೆ ಚಿಂತೆ ಮಾಡ್ತೀಯಾ ಈಗೇನು ನನಗೆ ಮಕ್ಕಳು ಅಂತ ಪುನೀಗ ಇನ್ನೊಂದು ಮದುವೆ ಮಾಡ್ಬೇಕಂತಿದ್ಯಾ ತಾನೇ ನಾನೇ ಮುಂದೆ ನಿಂತ್ಕೊಂಡು ಮಾಡ್ತೀನಿ ಏನು ಯೋಚನೆ ಮಾಡಬೇಡ ಸುಮ್ನೆರು ಏನು ಹೇಳ್ತಿದ್ಯೆ ನನ್ಗೆ ಯಾಕೋ ನೀವು ಮಾತಾಡೋದು ನೋಡಿದರೆ ನನಗೆ ಭಯವಾಗುತ್ತಮ್ಮ ಮತ್ತೆ ನಿಜನೇ ಹೇಳ್ತಿದ್ದೀನಿ ಮತ್ತೆ ನೀವು ಗಂಡ ನನ್ನೇ ಬೈತಾನೆ ಎಲ್ಲ ಇಲ್ಲದನ್ನೆಲ್ಲ ನಾನು ಏಟಿಗೆ ಹೇಳ್ಕೊಟ್ಟಿದ್ರಾ ಅದಕ್ಕೆ ಹಿಂಗಾಗೈತೆ ಅಂತ ಅಂದ್ರೆ ಇದಕ್ಕೆ ಪುನೀಗ್ ಒಪ್ಕೋಬೇಕಲ್ಲಮ್ಮ ಗೊತ್ತಲ್ಲ ನಿನ್ನೇಲೇನೆ ಜಗಳಕ್ಕೆ ಬರ್ತಾವೆ ನಾನು ಹೇಳಿನ ಅಂತ ನನ್ನ ಮೇಲೆ ಜಗಳಕ್ಕೆ ಬರ್ತಾನೆ ಇವಾಗ ಇದನ್ನ ಹೆಂಗೆ ಇದನ್ನ ಮಾಡ್ತೀಯ ನೀನೇನೋ ಹೇಳ್ತೀಯಾ ಇನ್ನೊಂದು ಮದುವೆ ಮಾಡೋಣ ಅಂತ ಹುಡುಗಿ ಒಪ್ಕೋಬೇಕಲ್ಲ ಹುಡುಗಿ ಒಪ್ಕೊಂಡ್ರು ಇವನು ಒಪ್ಕೋಬೇಕಲ್ಲ ಹೋಗಲಿ ಬಿಡು ನಮ್ಮ ಆಸೆ ಏನೋ ಮೊಮ್ಮಕ್ಕಳ ಜೊತೆಗೆ ಆಡಬೇಕು ಅಂಬೋದಿತ್ತು ಅದನ್ನ ಅಂದರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ ಮಡಕಾಗುತ್ತೆ ಯಾರೇನೋ ಬರದೆ ಏನಿವರ ಅದೇ ಆಗುತ್ತೆ ಬಿಡು ಯಾಕೆ ಯೋಚನೆ ಮಾಡೋಣ ಹಿಂಗೇನತ್ತೆ ಇವಾಗ ನಿನ್ ಮಗನ ಮದುವೆಗೆ ತಾನೆ ಒಪ್ಪಿಸ್ತೀನಿ ಆ ರೂಪನ ಜೊತೆನೆ ಮದುವೆ ಮಾಡ್ತೀನಿ ರೂಪನತ್ರ ಮಾತಾಡ್ಕೊಂಡು ಬಂದಿದ್ದೀನಿ ಏನೇ ಇದು ಶಾಕ್ ಮೇಲೆ ಶಾಕ್ ಕೊಡ್ತಿದ್ಯಲ್ಲೇ ನೀನೇನ ಈ ತರ ಮಾತಾಡ್ತಿರೋದು ನನಗೆ ಯಾಕೋ ಡೌಟು ಕಣೆ ನಿಜವಾಗೂ ಇದು ಕನಸ ನನ್ಸ ನೀನು ನಿನ್ನ ಗಣ್ಣಗೆ ಮುಂದಿನ್ಕೊಂಡು ಮದುವೆ ಮಾಡ್ತೀಯೇ ನನ್ಗೆ ಯಾಕೋ ನಂಬೋಕೆ ಆಗ್ತಿಲ್ಲ ಹ್ಞೂ ಅತ್ತೆ ನಾನೇನ್ ಬೇಜಾರು ಮಾಡ್ಕೋತಿಲ್ಲ ಇದರಲ್ಲಿ ಯಾಕೆ ಬೇಜಾರು ಮಾಡ್ಕೋಬೇಕು ಹೇಗಿದ್ರೂ ಮಕ್ಕಳು ಆಗಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಅತ್ತೆ ನನ್ನಿಂದ ಯಾರಿಗೂ ನೋವಾಗೋದು ಬೇಡ ನನ್ನಿಂದ ಈ ಮನೆ ಯಾವುದೇ ಥರ ಅನ್ಯಾಯ ಆಗೋದು ಬೇಡ ಅಂತ ಈ ಮನ್ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅತ್ತೆ ಹುದೇನೆ ನಿಜವಾಗೂ ಈ ವಿಚಾರ ಕೇಳಿ ನನಗೇನು ಆಯಿತು ಆದರೆ ನೀನು ಹೆಂಗೆ ಇದನ್ನು ಒಪ್ಕೊಂಡೆ ನನಗೆ ಅದು ಅರ್ಥ ಆಗ್ತಿಲ್ಲ ಕಣೆ ಏನು ಮಾಡೋದತ್ತೆ ಕೆಲವೊಂದು ಸಿಚುವೇಷನ್ನಾಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತಲ್ಲ ನನ್ನ ಜೀವನದಲ್ಲಿ ಇಷ್ಟೇ ಅಂತ ಬರ್ದಿದ್ದೆ ಅನಿಸುತ್ತೆ ಅದಕ್ಕೆ ಹಿಂಗಾಗ್ಬೇಕಂತೈತೆ ಬಿಡತ್ತೆ ಇದಕ್ ನಿನ್ ಗಂಡ ಒಪ್ಕೋಬೇಕಲ್ಲ ನೀನ್ ಒಪ್ಕೊಂಡ್ರು ನಿನ್ ಗಂಡ ಒಪ್ಕೋಬೇಕಲ್ಲ ಏನು ಹೇಳಿದ್ಲು ಏನ್ ಹೇಳ್ತಾಳೆ ಹೇಳಿದ್ದೆ ಅವಳು ಹೇಳಿದ್ದು ಅವಳಿಗೂ ಪುನಿ ಅಂದ್ರೆ ಇಷ್ಟನೇ ಅಲ್ವಾ ಅವಳಿಗೂ ಇದೊಂಥರ ಚಾನ್ಸ್ ಸಿಕ್ಕಂಗೆ ಅವಳು ಆಸೆ ಪಟ್ಟಿದ್ದು ಅದೇ ಅಲ್ವಾ ಇವಳಲ್ಲಿ ಇವ್ರೆ ಇನ್ನೊಬ್ರು ಯಾರೋ ಬರ್ತಾರೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಒಪ್ಕೊಂಡೇ ಒಪ್ಕೋತಾಳೆ ಅದಕ್ಕೂ ಫಸ್ಟು ಪುನೀನ್ ನೊಪ್ಪಿಸ್ಬೇಕು ಅವನ್ ತಂಗ ನಾವ್ಯಾರು ಆಗಲ್ಲಮ್ಮ ನೀನೇ ಮಾತಾಡಿ ನಿನ್ ಗಂಡ ಒಪ್ಪಿಸ್ಬೇಕು ನಾನೇ ಮಾತಾಡಿ ಒಪ್ಪಿಸ್ತೀನಿ ಬಿಡತ್ತೆ ಈಗ ನಿಮ್ ಖುಷಿನ ಹೇಳಿದ್ ನನ್ಗೆನ ಖುಷಿ ಕಣೆ ಆದ್ರೆ ಇದಕ್ಕೆಲ್ಲ ಒಪ್ಕೋತ ನಿಮ್ ಅಮ್ಮ ಅಂತೂ ಒಪ್ಕೊಳಲ್ಲ ಕಣೆ ನಮ್ಮಅಮ್ಮ ಅಮ್ಮನೆ ಬರ್ಲಿ ಬಿಡಿ ನಾನೇ ಹೇಳ್ತೀನಿ ನನ್ ಗಂಡಸೋ ಜವಾಬ್ದಾರಿನೂ ನಮ್ಮ ಅಮ್ಮನ ಒಪ್ಸೋ ಜವಾಬ್ದಾರಿನೂ ನಂದೆ ಕಟ್ಕೊಂಡವಳು ನನ್ಗೆ ಇಲ್ಲದ್ ಅಮ್ಮ ಏನ್ ಮಾಡ್ತಾರತ್ತೆ ಕಟ್ಕೊಂಡವಳು ನಾನೇ ಮುಂದಿನ್ಕೊಂಡು ನನ್ ಗಂಡ ನಿಮ್ ಮದ್ವೆ ಮಾಡ್ತೀನಿ ಅಂತ ಅಂದ್ಬೇಕಾದ್ರೆ ಅಮ್ಮ ಏನ್ ಮಾಡ್ತಾರೇಳು ಏನು ಮಾಡಕಾಗಲ್ಲ ನಾನೆಲ್ಲ ಮದ್ವೆ ಮಾಡ್ತೀನಿ ಸುಮ್ಮನಿರತ್ತೆ ಮೊದಲೇ ಮಾಡಿ ಇನ್ನೊಂದು ವರ್ಷ ಅನ್ನೋಷ್ಟೊತ್ತಿಗೆ ಈ ಮನೇಲಿ ಮಕ್ಕಳು ಆಟ ಆಡಿಸೋದ್ದು ಎಲ್ಲ ಕೇಳಿಸ್ಕೊತೀಯ ಖುಷಿನಾ ಅಮ್ಮಯ್ಯ ಇವಾಗ ನೀನು ಹೇಳಿದ್ದು ಕೊನೆಯ ಸಮಾಧಾನ ಆತು ಕಣೆ ಪುನೀ ಒಪ್ಕೊಳ್ಳೋದು ಡೌಟೇ ಆದರೆ ನೀನೇ ಒಪ್ಪಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ನೋಡೋಣ ಸರಿ ಸರಿ ಹೋಗು ಹೋಗಿ ಅಡುಗೆ ಮಾಡಿ ನೋಡು ನೋಡಿರಿ ಅಲ್ಲಿ ಊಟ ಮಾಡ್ಕೊಂಡು ಅತ್ತೆ ಅಷ್ಟೊಂದೇ ನೊಟ್ಟೆ ಅಸ್ತಿಲ್ಲ ಸರಿ ಅಮ್ಮ ಆಯಿತು ಹೋಗಿ ಗಂಡ ಮುಂಚ್ಕೊಂಡು ಹೋಗ್ಯನೇ ಅದು ಹೆಂಗೆ ಒಪ್ಪಿಸ್ತೀಯ ಒಪ್ಸು ಒಪ್ಪಿಸ್ತೀನಿ ಅತ್ತೆ ನೋಡ್ತಾಯಿರಿ ಪುಣೇ ಬಂದ ಹ್ಞೂ ಬಂದ್ರು ಬಂದ್ರಿ ಇಬ್ಬರನು ಬಿಟ್ ನಾ ಹೋಗಿದ್ರಲ್ಲ ಅವ್ರು ನಮಗೂ ಫೋನ್ ಮಾಡಿದ್ರು ಮಟನ್ ಮಾಡಿದ್ವಿ ಬರ್ರಿ ಅಂತ ಇನ್ನು ಯಾರು ಹೋಗ್ತಾರೆ ಅಂತ ಹೋಗಲಿಲ್ಲ ಹ್ಞೂ ಬಂದ ಬಂದು ಮುಖ ಗಂಟೆ ಇಕ್ಯಂಡ್ ಒಳಕ್ಕೆ ಯಾಕೆ ಏನಾಗೈತಂತೆ ಯಾಕ ಗೊತ್ತಾದ್ಮೇಲೆ ಸೌಮ್ಯನೇ ಅವ್ನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನೋಡ್ತಾ ಅದಕ್ಕೆ ನಮ್ ತಗ ಹೇಳ್ದಂಗೆ ಅವ್ಳ್ತಾಗು ಹೇಳ್ತಾ ಅವ್ನೆ ಏನು ಸೌಮ್ಯನೇ ಒಪ್ಪಿಸಿ ಮದುವೆ ಮಾಡ್ತೀನಿ ಅಂತ ಅದೇನ್ ಅದೇನು ಮಾಡ್ತಾಳೆ ನೋಡಬೇಕಪ್ಪ ಹೌದೀನಿ ಸೌಮ್ಯ ಹಂಗಂತೂ ಹೇಳ್ತಾ ಹ್ಞೂ ರೀ ಸೌಮ್ಯನೇ ಇವಾಗಿನ ಹಂಗಂತ ಹೇಳಿ ಹೋದ್ಲು ಏನಾದರೂ ಮಾಡಿ ಪುನಿಗೆ ಒಪ್ಸಿ ಮದುವೆ ಮಾಡ್ತಾಳಂತೆ ನನಗೇನೋ ನಂಬಕ್ಕೆ ಆಗ್ತಿಲ್ಲ ಕಣೆ ನನಗೂ ಅದೇ ಅನ್ನಿಸ್ತು ಅವಳೆ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ ಅದು ಯಾರು ಅಲ್ಲ ಅವಳ ರೂಪನ್ನೇ ಮದುವೆ ಮಾಡಿಸ್ತೀನಿ ಅಂತಾನೂ ಹೇಳೋದ್ಲು ಹೌದಾ ಇದೆಲ್ಲ ಹೆಂಗೆ ನನಗಂತೂ ಗೊತ್ತಾಗ್ತಾನೇ ಇಲ್ಲಲ್ಲ ಅದೇ ರೀ ಅವ್ಳಿಗೂ ಇನ್ನೇನ್ ಗೊತ್ತಾಗತ್ತಲ್ಲ ನಿಜ ಯಾಕೆ ಸುಮ್ಮನೆ ನನ್ನಿಂದ ಯಾರಿಗೂ ತೊಂದರೆ ಬೇಡ ಅಂತ ಈ ಯಾವ ತೊಂದರೆ ಇಲ್ಲ ಅಂತ ಹೇಳೋದ್ ನೋಡೋಣ ಏನೇನಾಗುತ್ತೋ ಯಾರ್ಗಾರೇ ಅಂತ ಬರ್ದಿರ್ತಾರೋ ಅದೇ ಏನಾಗುತ್ತೆ ಅಂತ ನೋಡೋಣ ಬಿಡು ಆದರೂ ಸೌಮ್ಯ ಈ ತರ ಯೋಚನೆ ಮಾಡಿತ್ತಂದ್ರೆ ನನ್ಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ ಕಣೆ ಇಷ್ಟ ಬಿರಿ ಅದು ಹೆಂಗೆ ಚೇಂಜ್ ಆಯ್ತು ಅಂತ ನಾನು ಹಂಗೆ ಅನ್ಕೊಂಡಿದ್ದೆ ಪುನೀ ಒಪ್ಸಿದ್ರು ಸೌಮ್ಯ ನೋಪ್ಸಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ ಅದೇ ಸೌಮ್ಯನೇ ಈಗ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತಿದ್ದಾಳೆ ನನಗಂತೂ ಯಾಕೋ ಭಯ ಆಗ್ತೈತೆ ಕಣ್ರಿ ಇವ್ರಿಬ್ರಿಗೂ ಮದುವೆ ಮಾಡಿ ನಾನು ಯಾಕೆ ಇಲ್ಲಿರೋದು ಅಂತ ಆ ಏನಾದ್ರು ಕಣ್ರಿ ಅಂತ ಯೋಚನೆಗಳೆಲ್ಲ ಏನು ಮಾಡಿರಲ್ಲ ಸುಮ್ನೆ ಇಲ್ಲದನ್ನೆಲ್ಲ ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀಯಾ ತನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾಳಂದ್ರೆ ಅವಳ ಮನಸ್ಸು ಗಟ್ಟಿ ಮಾಡಿಕೊಂಡು ಎಲ್ಲದನ್ನು ಯೋಚನೆ ಮಾಡೇ ಮಾಡಿರ್ತಾಳೆ ಏನು ಇನ್ಮೇಲೆ ಸೌಮ್ಯನ ತಲೆ ತಿನ್ಬೇಡ ಅದೇನ್ ಮಾಡ್ತೇತ ನೋಡೋಣ ಆಯ್ತು ತಗಿ ಸೊಪ್ಪು ಸೋಸಿ ಒಂದಿಟ್ಟು ಪಾಲಕ್ ಸೊಪ್ಪು ಐತೆ ಫ್ರಿಜ್ಜಾಗಿ ತೆಗೆದು ಒಂದಿಟ್ಟು ಊಳ್ ಸೊಪ್ಪನ ಮಾಡಿ ಮುದ್ದೆ ಮಾಡಿ ಉಂಬಾನಿ ಇವ್ರು ಇನ್ನೇನು ಉಣ್ಕೊಂಡು ಬಂದಾರೆ ನಾವೇನೇ ಇರೋದು ಅತ ಸೊಪ್ಪು ಮಾಡಿ ಅನ್ನ ಮುದ್ದೆ ಮಾಡಣ ಹುಡುಗರು ಇವಾಗಂತ ಉಂಬಲ್ಲ ರಾತ್ರಿಕಾದ್ರೂ ಉಂಟ ಯಾಕೋ ಹಂಗೆ ಮುಖ ಗಂಟಿ ಹೋಗ್ತಿದ್ಯಾ ಬಂದಾಗಿಂದ ನೋಡ್ತಿದ್ದೀನಿ ಸೋಮ್ಯ ನಿನ್ನ ಹತ್ರ ಏನೋ ಮಾತಾಡ್ತೀನಿ ಅಂದ್ಲು ಮಾತಾಡಿದ್ಲೆ ನನ್ನ ಸಿಗ ಇಲ್ಲದನ್ನೆಲ್ಲ ಹೇಳ್ಕೊಟ್ಟು ಅವಳ ತಲೆಗೆ ಎಲ್ಲ ಇಲ್ಲುದನ್ ಗೂಬೆನೆಲ್ಲ ಕುಂಡ್ಸಿದ್ಯಲ್ಲ ಅದನ್ನೆಲ್ಲ ತಂದು ನನ್ನ ನನ್ ತಲೆ ಮೇಲೆ ಅವರು ತನ್ನ ಮಕ್ಳಿಗೆ ಒಳ್ಳೇದ್ ಮಾಡ್ಬೇಕಂತ ಅಂತಾರೆ ಆದ್ರೆ ನೀವೇ ನನಗೆ ಇಲ್ಲಿ ಶಾಪ್ ವಾಕ್ ಆಡ್ತಿದ್ರ ಏನಾಗ್ ಮಾತಾಡ್ತಿದ್ಯ ನಿನ್ನ ಒಳ್ಳೆದಕ್ಕೆ ಅಲ್ವೇನೋ ನಾನು ಹೇಳಿದ್ದು ಯಾರೇ ಆಗ್ಲಿ ಎತ್ತರು ಯಾವತ್ತೂ ಮಕ್ಕಳಿಗೆ ಕಷ್ಟ ಕೊಡಬೇಕು ಶಾಪ ಆಗಬೇಕು ಅಂತ ಯಾರು ಅನ್ಕೊಳ್ಳಲ್ಲ ತನ್ ಮಕ್ಳು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತಾನೆ ಅನ್ಕೊಂಬುದು ಅದಕ್ಕೋಸ್ಕರನೇ ಎತ್ತರು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಹ್ಞೂ ಅದಕ್ಕೆ ಹೇಳು ನನ್ನ ಏನ್ತಿಗೆ ಇಲ್ಲದನ್ನೆಲ್ಲ ಹೇಳ್ಕೊಟ್ಟು ಅವಳಿಗೆ ನನ್ನ ಇವಾಗ ಇನ್ನೊಂದು ಮದುವೆ ಆಗು ಮದುವೆ ಆಗು ಅಂತ ತಲೆ ತಿಂತಾವಳು ಹಂಗೆ ಎಲ್ಲರಿಗೂ ನಾನು ಒಂಥರ ಆಟ ಆಡೋ ಚೆಂಡು ಥರ ಕಾಣ್ತಿದ್ದೀನಲ್ಲ ಯಾರಿಗೆ ಎತ್ತಾಗಬೇಕೋ ಅತ್ತಾಗೆ ಹ್ಞೂ ಒದಿತಿದ್ದೀರ ಬೇಕೋ ಎತ್ತಾಗಬೇಕೋ ಅತ್ತಾಗೆ ಇದ್ದೀರ ನನ್ನ ಒಬ್ಬರು ಯೋಚನೆ ಮಾಡ್ತಿಲ್ಲ ನನಗೂ ಒಂದು ಮನಸ್ಸೈತೆ ಆ ಮನಸ್ಸಿಗೆ ತನ್ಗೆ ಇಷ್ಟ ಬೇಕೋ ಹಂಗಿರಬೇಕು ಅದಕ್ಕೂ ಸ್ವಾತಂತ್ರ್ಯ ಕೊಡಬೇಕು ಅವ್ನಿಗಿಷ್ಟ ಬಂದಂಗೆ ಇರಲಿ ಅಂತ ಯಾರೂ ನನ್ನನ್ನು ಮನುಷ್ಯನ ಥರನೇ ನೋಡ್ತಿಲ್ಲ ನನ್ನೊಂದು ಆಟದ ಬೊಂಬೆ ಥರ ಮಾಡ್ಕೊಂಬಿಟ್ಟು ಹಂಗೇನೆ ಒಳ್ಳೆ ಚೆಂಡು ಎಷ್ಟಾಡ್ದಂಗೆ ಎಷ್ಟಾಡ್ತಾಯಿದ್ರ ನನ್ನ ಅದನ್ನೆಲ್ಲ ನೀನೇ ನನ್ನ ಹೆಂತಿ ಎಲ್ಲ ತಲೆ ತುಂಬಿದ್ದು ನೀನು ನೋಡೋಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಅಮ್ಮ ಅಂದರೆ ಎಷ್ಟೋ ಒಳ್ಳೇಳು ಅಂದ್ಕೊಂಡಿದ್ದೆ ನಿನ್ನಂಥ ಅಮ್ಮ ಇನ್ನೆಲ್ಲೂ ಇಲ್ಲ ನನಗೆ ಎಂಥ ಒಳ್ಳೆ ಅಮ್ಮ ಸಿಕ್ಕಿದ್ಲು ನನ್ನ ಮಗಳು ಹೆಂಡ್ತಿನ ಮಗಳ ಥರ ನೋಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಈ ಥರ ಮಾಡ್ತೀಯಾ ಅಂತ ಅಂದ್ಕೊಂಡಿರ್ಲಿಲ್ಲ ನೀನು ಏ ನೀನು ಮಗಳ ಥರ ನೋಡ್ಕೊಂಡಿದ್ರೆ ನೀನು ಈ ಥರ ಮಾಡ್ತಿರ್ಲಿಲ್ಲ ಅದಕ್ಕೆ ಸೊಸೆನ ಸೊಸೆ ತರಾನೆ ನೋಡ್ತಿದ್ಯ ಅಲ್ವಾ ಅಮ್ಮ ಏನು ಬಾಯಿಗ್ ಬಂದಂಗ್ ಮಾತಾಡ್ತಿದ್ಯ ನಾನ್ ಯಾವತ್ತೂನು ಸೌಮ್ಯನ್ ಆ ತರ ನೋಡಿಲ್ಲ ಕಣ ಇಲ್ಲ ಅಂದ್ರೆ ಯಾಕೆ ಹಿಂಗ್ ಮಾಡ್ತಿದ್ದೆ ಹೇಳು ನೀನ್ ಚೆನ್ನಾಗಿರ್ಲಿ ಅಂತಾನೆ ಕಣ ಹಿಂಗ್ ಮಾಡ್ತಿರೋದು ಹೌದು ನಿಮ್ಮ ಹತ್ರ ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ ಎಲ್ಲರೂ ಹೇಳೋದು ಒಂದೇ ನಾನು ಚೆನ್ನಾಗಿರ್ಬೇಕು ಈ ಮನೆಗೆ ಮಕ್ಕಳು ಬರಬೇಕು ಅದು ಬಿಟ್ಟು ಬೇರೆ ಇನ್ನೇನಾದರೂ ಬರುತ್ತಾ ನಿಮ್ಮ ಬಾಯಿಗೆ ಎಲ್ಲರೂ ಸೇರ್ಕೊಂಡು ನನಗೆ ಟಾರ್ಚರ್ ಕೊಡ್ತಿದ್ರ ಪುನಿ ಪುನಿ